ನಮಸ್ಕಾರ ಸ್ನೇಹಿತರೆ ನನ್ನ ಈ ವಿಡಿಯೋಗಳ ಸರಣಿಯಲ್ಲಿ ವಿವಿಧ ವಿಷಯಗಳನ್ನು ಆರಿಸ್ಕೊಳ್ತಾ ಇದ್ದೇನೆ ಇವತ್ತು ವ್ಯಕ್ತಿ ಪರಿಚಯ ಅನ್ನುವಂಥ ಒಂದು ಹೊಸ ವಿಷಯವನ್ನು ಆರಿಸ್ಕೊಂಡಿದ್ದೇನೆ ಇವತ್ತಿನ ವ್ಯಕ್ತಿ ನಮ್ಮೆಲ್ಲರ ನೆಚ್ಚಿನ ಮಾಜಿ ಪ್ರಧಾನಿಗಳಾಗಿದ್ದಂಥ ಅಟಲ್ ಬಿಹಾರಿ ವಾಜಪೇಯಿಯವರು ಅಟಲ್ ಬಿಹಾರಿ ವಾಜಪೇಯಿಯವರು ಭಾರತದ ರಾಜಕೀಯ ಕ್ಷೇತ್ರದಲ್ಲಿ ಒಂದು ಅಪರೂಪದ ವ್ಯಕ್ತಿತ್ವ ಅವರು ತಮ್ಮ ರಾಜಕೀಯವನ್ನು ಆರಂಭ ಮಾಡಿದ್ದು ಸಂಘ ಪರಿವಾರದ ಸಿದ್ಧಾಂತಗಳ ಮೂಲಕ ಆದರೆ ತಮ್ಮ ಸೌಮ್ಯ ಮಾತುಗಾರಿಕೆ ವಾಕ್ಪಟುತ್ವ ಮತ್ತು ಎಲ್ಲರೊಂದಿಗೆ ಅವರು ನಡೆದುಕೊಳ್ಳುತ್ತಿದ್ದ ಅನ್ಯೋನ್ಯತೆ ಅವರಲ್ಲಿ ಇದ್ದಂಥ ಕವಿ ಮನಸ್ಸು ಇವರನ್ನು ಅವರ ಸಿದ್ಧಾಂತಗಳಿಗಿಂತ ಎತ್ತರದ ಸ್ಥಾನದಲ್ಲಿ ನಿಲ್ಲಿಸಿದ್ದವು ಒಂದೊಂದು ಸಲ ಏನಾಗ್ತದೆ ನಮ್ಮ ಮೂಲ ಸಿದ್ಧಾಂತಗಳ ಹೊರತಾಗಿಯೂ ಕೂಡ ನಮ್ಮ ಮೂಲ ವರ್ತನೆಗಳಲ್ಲಿ ಬದಲಾವಣೆಗಳಿರ್ತವೆ ವಾಜಪೇಯಿಯವರ ಮೂಲ ಸಿದ್ಧಾಂತ ಸಂಘ ಪರಿವಾರದ ಸಿದ್ಧಾಂತ ಆಗಿದ್ದರೂ ಕೂಡ ಅವರ ಮೂಲ ವರ್ತನೆ ಸಂಘ ಪರಿವಾರದ ವರ್ತನೆ ಆಗಿರಲಿಲ್ಲ ಜನಾಂಗೀಯ ದ್ವೇಷ ಮತ್ಸರ ಅಸೂಯೆ ಈ ಸ್ವಾರ್ಥಪರವಾದಂಥ ನಿಲುವುಗಳಿಂದ ಬಹಳ ಎತ್ತರದಲ್ಲಿ ನಿಂತಹ ಒಬ್ಬ ವ್ಯಕ್ತಿ ಅವರು ತಮ್ಮ ಹಳೆಯ ಪಕ್ಷ ಬಿಜೆಪಿಯ ಮೊದಲಿನ ಪಕ್ಷ ಜನಸಂಘ ಜನಸಂಘದ ಮೂಲಕ ಸಂಸದರಾಗಿ ಕೊನೆಗೆ ಬಿಜೆಪಿಯ ಮೂಲಕ ಪ್ರಧಾನಮಂತ್ರಿಯಾಗಿ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಮೊದಲು ಅವರು ಮುರಾರ್ಜಿ ದೇಸಾಯಿಯವರ ಸಂಪುಟದಲ್ಲಿ ವಿದೇಶಾಂಗ ಸಚಿವರಾಗಿಯೂ ಕೂಡ ಕೆಲಸ ಮಾಡ್ತಾರೆ ಮುಂದೆ ಸ್ವತಂತ್ರವಾಗಿ ಬಿಜೆಪಿ ಅಧಿಕಾರಕ್ಕೆ ಬರುವ ಸಾಧ್ಯತೆಗಳು ಇರೋದಿಲ್ಲ ಸಂಸತ್ತಿನಲ್ಲಿ ಕೇವಲ ಎರಡು ಸ್ಥಾನಗಳಿದ್ದಂತಹ ಬಿಜೆಪಿ ರಾಷ್ಟ್ರೀಯ ರಂಗ ಎನ್ನುವ ಒಂದು ಒಕ್ಕೂಟ ವಿ ಪಿ ಸಿಂಗ್ ನೇತೃತ್ವದಲ್ಲಿ ಆದಾಗ ಆ ಹೊಂದಾಣಿಕೆಯ ಮೂಲಕ ಕಾಂಗ್ರೆಸ್ ವಿರೋಧಿ ಓಟುಗಳು ವಿಭಜನೆಗೊಂಡು ಬಿಜೆಪಿ ಪಕ್ಷಕ್ಕೆ 80 ಸೀಟುಗಳು ಬರ್ತವೆ ಆಮೇಲೆ ಅಧಿಕಾರಕ್ಕೆ ಇನ್ನೆಂದೂ ಬರೋದಿಲ್ಲ ಅನ್ನುವ ನಿಶ್ಚಯವಾದಾಗ ಅಡ್ವಾಣಿಯವರು ರಥಯಾತ್ರೆ ಮಾಡುವ ಮೂಲಕ ಜನರ ಭಾವನೆಗಳನ್ನು ಧಾರ್ಮಿಕ ಉನ್ಮಾದಗಳನ್ನು ಕೆರಳಿಸುವ ಮೂಲಕ 2 ರಿಂದ 80 ಮತ್ತು 80 ರಿಂದ 200 ಸ್ಥಾನಗಳವರೆಗೆ ತಂದು ನಿಲ್ಲಿಸ್ತಾರೆ ನೈಜದಲ್ಲಿ ಆ ಪಕ್ಷವನ್ನು 2 ರಿಂದ 80 ಮತ್ತು 80 ರಿಂದ 200 ಸ್ಥಾನಗಳಿಗೆ ತಂದಂಥ ಅಡ್ವಾಣಿಯವರು ಪ್ರಧಾನಿಯಾಗಬೇಕಿತ್ತು ಆದರೆ ಭಾರತದಲ್ಲಿ ವ್ಯಕ್ತಿಗತ ವರ್ಚಸ್ಸು ಮತ್ತು ವ್ಯಕ್ತಿಗತ ಅರ್ಹತೆಗಳಿಗಿಂತ ಇನ್ನು ಕೆಲವು ಸಾಂಪ್ರದಾಯಿಕ ಅರ್ಹತೆಗಳು ಅಧಿಕಾರವನ್ನು ಹಿಡಿಯಲು ಬಹಳ ದೊಡ್ಡ ಕೆಲಸ ಮಾಡ್ತವೆ ವಾಜಪೇಯಿಯವರ ವಿಷಯದಲ್ಲಿ ಅದೇ ಆಗ್ತದೆ ಅವರು ಪ್ರಧಾನಿಗಳಾಗ್ತಾರೆ ಅವರು ಪ್ರಧಾನಿಗಳಾದಾಗ ಒಂದಷ್ಟು ವಿವಾದಗಳು ಅವರನ್ನು ಮುತ್ತುಕೊಳ್ತವೆ ಅವರು ತಮ್ಮ ಹಳೆಯ ಸಂಗಾತಿಯನ್ನು ತಮ್ಮ ಮನೆಯಲ್ಲೇ ಇಟ್ಕೊಳ್ಳೋದು ದತ್ತು ಮಕ್ಕಳು ಅಳಿಯಂದಿರು ಪ್ರಧಾನಮಂತ್ರಿಯ ಕಚೇರಿಯ ದುರುಪಯೋಗ ಇಂಥ ವಿವಾದಗಳು ಸಾಕಷ್ಟು ಅವರನ್ನು ಸುತ್ತುಕೊಳ್ತವೆ ಆದರೂ ಅವರು ಒಂದು ದಿಟ್ಟವಾದ ನೇರವಾದ ಮಾತಿನ ಮೂಲಕ ನಾನೊಬ್ಬ ಅವಿವಾಹಿತನೇ ಹೊರತು ಬ್ರಹ್ಮಚಾರಿ ಅಲ್ಲ ಅನ್ನುವ ಸ್ಪಷ್ಟನೆಯನ್ನು ನೀಡ್ತಾರೆ ಅದೇ ಸಂದರ್ಭದಲ್ಲಿ ಇಂದಿನ ಬಿಜೆಪಿಯ ಸದಸ್ಯ ಆಗಿರತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿ ವಾಜಪೇಯಿಯವರು ಕ್ವಿಟ್ ಇಂಡಿಯಾ ಮೂಮೆಂಟ್ನಲ್ಲಿ ಚಲೇ ಜಾವ್ ಚಳುವಳಿಯಲ್ಲಿ ಬ್ರಿಟಿಷರಿಗೆ ಸಹಾಯ ಮಾಡಿದ್ರು ಅನ್ನುವಂಥ ಆರೋಪವನ್ನು ಮಾಡಿ ಒಂದಷ್ಟು ದಾಖಲೆಗಳನ್ನು ಬಿಡುಗಡೆ ಮಾಡ್ತಾರೆ ಆಗ ಕರ್ನಾಟಕದ ಪ್ರಜಾವಾಣಿಯಲ್ಲಿ ಶರಣ ಸಾಹಿತಿ ರಂಜಾನ್ ದರ್ಗಾ ಅವರು ಸರಣಿ ಲೇಖನಗಳು ಬರೀತಾರೆ ಈ ಕುರಿತು ಇದರ ಜಾಡನ್ನು ಹಿಡಿದಂಥ ರಾಷ್ಟ್ರೀಯ ಮಟ್ಟದ ಔಟ್ಲುಕ್ ಪತ್ರಿಕೆ ಅದು ಕೂಡ ಕೆಲವು ಲೇಖನಗಳನ್ನು ಪ್ರಕಟಿಸ್ತದೆ ಅಷ್ಟೇ ಅಲ್ಲ ವಾಜಪೇಯಿಯವರೊಂದಿಗೆ ಕ್ವಿಟ್ ಇಂಡಿಯಾ ಮೂಮೆಂಟಲ್ಲಿ ಭಾಗವಹಿಸಿ ಜೈಲಿಗೆ ಹೋದಂಥ ಉತ್ತರ ಪ್ರದೇಶದ ಆಗ್ರಾ ಸಮೀಪದ ಬಟೇಪುರ್ ನಿವಾಸಿಯೊಬ್ಬನ ಸಂದರ್ಶನವನ್ನು ಕೂಡ ಮಾಡ್ತದೆ ಆತ ಸಂದರ್ಶನದಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ
1942 ರ ಕ್ವಿಟ್ ಇಂಡಿಯಾ ಮೂಮೆಂಟ್ನಲ್ಲಿ ನಾನು ಮತ್ತು ವಾಜಪೇಯಿ ಅವರು ಬ್ರಿಟಿಷರ ವಿರುದ್ಧ ಹೋರಾಡಿದ್ದು ನಿಜ. ಮೊದಲು ವಾಜಪೇಯಿ ಅವರು ಬಂಧನಕ್ಕೊಳಗಾದರು. ವಾಜಪೇಯಿ ಅವರು ಬಂಧನಕ್ಕೊಳಗಾದಾಗ ಬಂಧನದಿಂದ ಹೆದರಿ ಬ್ರಿಟಿಷರಿಗೆ ಮುಚ್ಚಳಿಕೆ ಪತ್ರವನ್ನು ಬರೆದುಕೊಟ್ಟು ನಾನಿನ್ನೆಂದೂ ಮುಂದೆ ಸ್ವತಂತ್ರ ಚಳವಳಿಯಲ್ಲಿ ಭಾಗವಹಿಸೋದಿಲ್ಲ ಮತ್ತು ಯಾರಾದರೂ ಭಾಗವಹಿಸೋರಿದ್ದರೆ ಅವರ ಮಾಹಿತಿ ನಿಮಗೆ ಕೊಡುತ್ತೇನೆ ಅನ್ನುವ ಮುಚ್ಚಳಿಕೆ ಬರೆದುಕೊಟ್ಟು ಹೊರಗೆ ಬರ್ತಾರೆ. ಅವರು ಕೊಟ್ಟ ಮಾಹಿತಿ ಅನುಸಾರನೇ ನಾನು ಜೈಲಿಗೆ ಹೋಗಿದ್ದೆ ಅನ್ನುವಂಥ ಮಾತು ಆ ವ್ಯಕ್ತಿ ಹೇಳ್ತಾರೆ. ಈ ವಿಷಯ ಸಂಸತ್ತಿನಲ್ಲಿ ದೊಡ್ಡ ಕೋಲಾಹಲವನ್ನೇ ಸೃಷ್ಟಿ ಮಾಡ್ತವೆ. ವಿರೋಧ ಪಕ್ಷಗಳು ವಾಜಪೇಯಿ ಅವರ ಮೇಲೆ ಮುಗಿಬೀಳ್ತವೆ. ಆಗ ವಾಜಪೇಯಿ ಅವರ ಸೌಮ್ಯ ಸ್ವಭಾವ ಮತ್ತು ವಿರೋಧ ಪಕ್ಷಗಳೊಂದಿಗೆ ಹೊಂದಿದ್ದ ಅತ್ಯುತ್ತಮ ಬಾಂಧವ್ಯ ಆ ವಿವಾದವನ್ನು ತಣ್ಣಗಾಗಿಸ್ತವೆ. 1992ರಲ್ಲಿ ಅವರು ಪ್ರಧಾನಿ ಆಗೋದಕ್ಕೆ ಮೊದಲು ಈ ಬಾಬ್ರಿ ಮಸೀದಿ ಮತ್ತು ರಾಮ ಜನ್ಮಭೂಮಿಯ ಚಳವಳಿ ಬಹಳ ತೀವ್ರತೆ ಪಡೆದಿರುತ್ತದೆ. 1992ರಲ್ಲಿ ಬಾಬ್ರಿ ಮಸೀದಿ ಧ್ವಂಸವಾಗುವ ಮುನ್ನಾ ದಿನ ಕರಸೇವಕರು ಅಲ್ಲೆಲ್ಲ ಹೋಗಿರ್ತಾರೆ. ಕರಸೇವಕರನ್ನು ಕುರಿತು ಸಂಘ ಪರಿವಾರದ ಮತ್ತು BJP ಮುಖಂಡರು ಭಾಷಣಗಳನ್ನು ಮಾಡ್ತಾರೆ, ಉತ್ತೇಜಿಸ್ತಾರೆ. ಆಗ ವಾಜಪೇಯಿ ಅವರು ಕೂಡ ಒಂದು ಭಾಷಣವನ್ನು ಮಾಡ್ತಾರೆ. ಉಳಿದವರ ಭಾಷಣಕ್ಕೂ ಮತ್ತು ವಾಜಪೇಯಿ ಅವರ ಭಾಷಣಕ್ಕೂ ಇರತಕ್ಕಂಥ ಒಂದು ಮೂಲಭೂತ ವ್ಯತ್ಯಾಸ ನಾನು ನಿಮ್ಮ ಎದುರುಗಡೆ ಇಡ್ತಾ ಇದ್ದೆ. ಅವರು ಕರಸೇವಕರನ್ನು ಕುರಿತು ಈ ರೀತಿ ಹೇಳ್ತಾರೆ, ನನ್ನ ಬಂಧುಗಳೇ, ಈ ಅಯೋಧ್ಯೆಯಲ್ಲಿ ನಾವು ಈ ನೆರೆದ ಮೈದಾನದಲ್ಲಿ ಕೇವಲ ದೀಣ್ಯಗಳು, ಕಲ್ಲುಗಳು, ಉಬ್ಬುಗಳು ತುಂಬಿದಾವೆ. ಎಷ್ಟು ದಿವಸ ಅಂತ ನಾವು ಇದರ ಮೇಲೆ ಕೂತ್ಕೊಳ್ಳೋದು? ಇವೆಲ್ಲವನ್ನು ತೆಗೆದುಹಾಕಿ ಈ ಜಾಗವನ್ನು ಸಮತಟ್ಟವಾಗಿ ಮಾಡಬೇಕು ಅನ್ನುವ ಮಾರ್ಮಿಕವಾದ ಭಾಷಣವನ್ನು ಮಾಡ್ತಾರೆ. ಅದೇ ವಾಜಪೇಯಿ ಅವರು, ಭಾರತ ಜಾತ್ಯತೀತವಾಗಿ ಉಳಿಯದಿದ್ದರೆ ಅದು ಭಾರತವೇ ಅಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಹಾಗಾಗಿ ವಾಜಪೇಯಿ ಅವರ ವರ್ಣರಂಜಿತ ವ್ಯಕ್ತಿತ್ವ ಮತ್ತು ಅಜಾತಶತ್ರು ಎಂದು ಬಿಂಬಿಸಿಕೊಳ್ಳುವ ಅವರ ವ್ಯಕ್ತಿತ್ವ ನಮ್ಮೆದುರುಗಡೆ. ಸ್ನೇಹಿತರೆ, ತಮಗೆಲ್ಲರಿಗೂ ವಾಜಪೇಯಿ ಅವರ ವ್ಯಕ್ತಿತ್ವದ ಪರಿಚಯ ಆಯಿತು ಅಂದ್ಕೊಳ್ತೇನೆ. ನಮಸ್ಕಾರ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಗೊಳಿಸುವ ನನ್ನ ಈ ವಿಡಿಯೋಗಳನ್ನು ನೋಡುತ್ತೀರಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋಗಳನ್ನು ನೋಡುತ್ತಾ ಇವನ್ನು ನಿಮ್ಮ ಸಮೀಪದ ಬಂಧುಗಳಿಗೆ, ಸ್ನೇಹಿತರಿಗೆ ಹಂಚಿಕೊಳ್ಳಿ. ಶರಣ ಶರಣಾರ್ಥಿ.